ವಣಸೆ ಗ್ರಾಮ ಪಂಚಾಯತ್ನ ಎಸ್ಎಲ್ಆರ್ಎಂ ಘಟಕದ ಅಧೀನ ಸಂಸ್ಥೆಯಾದ ಸ್ವಾವಲಂಬನ ವೃತ್ತಿ ತರಬೇತಿ ಕೇಂದ್ರವನ್ನು ಕಾನೂನುಬಾಹಿರವಾಗಿ ತೆರವು ಮಾಡಿರುವುದನ್ನು ಖಂಡಿಸಿ ಕುಂದಾಪುರ ತಾಲೂಕು ಪಂಚಾಯತ್ ರಾಜ್ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಕುಂಡ್ಲೂರು ಪೇಟೆಯಲ್ಲಿ 8ನೇ ಸರಣಿ ಸತ್ಯಾಗ್ರಹ ನಡೆದಿದೆ. ಈ ವೇಳೆ ಮಾತನಾಡಿದ ಉಡುಪಿ ಜಿಲ್ಲೆಯ ರೈತ ಸಂಘದ ವಕ್ತಾರ ವಿಕಾಸ್ ಹೆಗ್ಡೆ ಅವರು ಕುಂದಾಪುರ ಆತ್ಮನಿರ್ಭರ ಭಾರತ್ ಸ್ವಾವಲಂಬಿ ಭಾರತದ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕನಸು ಕಂಡು ಅದನ್ನು ದೇಶದೆಲ್ಲೆಡೆ ಅನುಷ್ಠಾನ ಮಾಡಲು ಕರೆಯನ್ನ ನೀಡಿದ್ದಾರೆ. ಆದರೆ ಬೈಂದೂರು ಕ್ಷೇತ್ರದ ಶಾಸಕರು ಇದನ್ನು ವಿರೋಧಿಸುತ್ತಾ ದ್ರೌಪದಿಯ ವಿಷದಿಂದ ಕುರುಕ್ಷೇತ್ರ ಯುದ್ಧವಾಗಿದೆ, ಅಂತೆಯೇ ಇಲ್ಲಿಯೂ ಒಂದು ಧರ್ಮಯುದ್ಧ ನಡೆಯಲಿದೆ, ಆ ಧರ್ಮಯುದ್ಧದಲ್ಲಿ ಶಾಸಕರಿಗೆ ಅಪಜಯ ಖಚಿತ ಎಂದಿದ್ದಾರೆ. ಶಾಸಕರಾದಾಗ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದೆ ಪ್ರವತ್ತಿಗೆ ಹೋಗಿಲ್ಲ, ಮಾತಾಡೋದಿಲ್ಲ. ಲಕ್ಷ 61,000 ತಕೊಂಡಿರಂತ ಪಬ್ಲಿಕ್ ಟಿವಿಯಲ್ಲಿ ಬಂದಿದೆ, ಅದನ್ನ ಅವರು ಸಾರ್ವಜನಿಕರಿಗೆ ಹೇಳ್ಬೇಕಾಗತ್ತಲ್ಲ, ಹೇಳ್ಬೇಕಾಗತ್ತೆ ಅಂತ ಹೇಳ್ರೆ ಅವರು ಅದಕ್ಕೆ ಹೇಳ್ತಾರೆ, ಮಾರನೇ ದಿನ ಹೇಳಿಕೆ ಕೊಡ್ತಾರೆ. ನಾನು 2 ಕಣ್ಣು ಆಪರೇಷನ್ ಮಾಡೋ ಹಣ ತಗೊಂಡಿದ್ದು, ನಾನು ಕೋವಿಡ್ ಹಣ ತಗೊಳ್ಳಿಲ್ಲ ಅನ್ನೋ ಮತ್ತೆ ನಾನು ಸಹ ಕೊರೋನಾ ಬಂದಿದೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ, ನೀವೆಲ್ಲ ಹೋಗಿ ಇರ್ತಿರಲ್ಲ ಆ ಆಸ್ಪತ್ರೆಯಲ್ಲಿ, ನಾನು ಇದ್ದದ್ದು ಅಲ್ಲಿ ಕೊರೋನಾದಲ್ಲಿ ಚೆಕ್ ಮಾಡ್ಕೊಂಡು ಬಂದೆ, ಬದುಕಿದೆ. ಇವತ್ತು ನಿಮ್ಮ ಹೆದ್ರೆ ಗೋಪಾಲ್ ಪೂಜಾರಿ ಕೊರೋನಾದಿಂದ ಮುಕ್ತರಾಗಿ ಬಂದು ನಿಮ್ಮ ಹತ್ರ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕೆ ದೀಪಕ್ ಶೆಟ್ಟಿ ಹೇಳ್ತಾನೆ, ನಾನು ಹೇಳಿದ ಸೌಕರ್ಯ ಹೇಳ್ರೆ ಕೊರೋನಾ ಅವ್ರು ಹಣ ತಕ್ಕೊಳ್ಳಬೇಕಾದ್ರೆ ಕೊಲ್ಲೂರ ಬಂದು ಹೇಳ್ತಾರೆ, ನೀವು ಬಂದು ಹೇಳ್ತೀರಾ ಕೇಳ. ನಾನು ಮೊನ್ನೆ ನಿನ್ನೆ ಹೊಸ ಅಂಗಡಿಯಲ್ಲಿ ಹೇಳಿದೆ ಕೊರೋನಾದ ಹೇಳೋದು ಬೇಡ, ಅದು 2 ಕಣ್ಣು ಅಂತ ಹೇಳಿದ್ರು. ನೀವೇನಾದರೂ ಸೌಕರ್ಯದ ಬಂದು ಹೇಳಿ ಪುನಃ ಅವ್ರಿಗೆ ಹೇಳ್ತಿಕೊಂಡ್ರೆ ಅದಕ್ಕೆ ಉತ್ತರ ಬರಲಿಲ್ಲ, ಕಾಯ್ತಾ ಇದ್ದೀನಿ. ಬಹುಶಃ ಇವತ್ತು ಸಾಕಷ್ಟು ಕಾಂಟ್ರಾಕ್ಟ್ರು ನಿಮ್ಮ ಹತ್ರ ಹೇಳ್ತೀನಿ, ಮತ್ತೆ ಕಾಂಟ್ರಾಕ್ಟ್ಗಳ ನಾ ಮಾಡುವಾಗ ನಾನು ಮಡ್ಕ ಬಂದ್ ಮಾಡ್ತೇನೆ, ಕ್ಲಬ್ ಬಂದ್ ಮಾಡ್ತೇನೆ, ಕಾಂಟ್ರಾಕ್ಟಲ್ಲಿ ಪಾರದರ್ಶಕ ತರ್ತೇನೆ. ಕ್ಲಬ್ ಬಂದ್ ಮಾಡೋದು ಆಯ್ತಲ್ಲ, ಅವ್ರ ಮನೆ ಪಕ್ಕ ಪಕ್ಕ ನೆಂಪಿನ ಕ್ರಾಸ್ ಅಲ್ಲಿ ಅವ್ರ ಮನೆ ಇದೆಯಲ್ಲ, ಅವ್ರ ಪಕ್ಕದಲ್ಲಿ ಅವರ ಚೇಲ ಒಬ್ಬ ಕ್ಲಬ್ ಈಗ ಮಾಡ್ತಾ ಇದ್ದಾನೆ ಸುಕುಮಾರ್ ಶೆಟ್ಟಿ. ಇದನ್ನ ಯಾಕೆ ಉತ್ತರ ಕೊಡ್ತೀರಿ? ನಿಮ್ಮ ಕ್ಲಬ್ ಎಲ್ಲೋ ಮನೆ ಪಕ್ಕದಲ್ಲಿ ಕ್ಲಬ್ ಆಗ್ಲಿಕ್ಕೆ ತಾವು ಅವಕಾಶ ಕೊಡ್ತಾಯಿದ್ರಿ, ಎಂತ ಕ್ಲಬ್ ಇಷ್ಟು ಕ್ಲಬ್ ಮಾಡ್ಲಿಕ್ಕೆ ಶಾಸಕರ ಮನೆ ಪಕ್ಕದಲ್ಲಿ ಅಲ್ಲ.